ನಮಸ್ಕಾರ. ಟೀ ತುಂಬ ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ. ಬಿಸಿ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೀನೂ ಚೆನ್ನಾಗಿದೆ. ಕಾಫಿ ಯಾವಾಗಲೂ ಕಾಫಿನೇ ಆಗಲಿ ಟೀ ಆಗಲಿ ಬಿಸಿ ಇದ್ದಷ್ಟು ಅದು ರುಚಿ ಅಂತ. ಏನು ಕಾಫಿನಪ್ಪ, ಏನು ಟೀನಪ್ಪ, ತಣ್ಣಗಿತ್ತು ಅಂತ ಹಿಂಗೆ ಹೇಳ್ತೀವಿ ನಾವು. ಇದು ಯಾವಾಗಲೂ ಕಾಫಿ ಟೀ ಸ್ವಲ್ಪ ಹೆಚ್ಚು ಬಿಸಿ ಇರಬೇಕು. ಅಯ್ಯೋ, ಹೆಚ್ಚು ಬಿಸಿ ಅಂತ ಜ್ಞಾಪಕ ಬಂತು ನನಗೆ. ನೀವಾಗಲೇ ಅವರಿಗೆ ಹೆಚ್ ಡಿ ಅಂತ ಬರಬೇಕು ಅಂದ್ರಿ, ಇವರಿಗೆ ಹೆಚ್ ಪಿ ಅಂತ ಬರಬೇಕು ಅಂದ್ರೆ. ಬಟ್ ನೀವು ಕಿಲಾಡಿ ನೀವು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಬಟ್ ನಿಮಗೆ ಪಿನೂ ಇಲ್ಲ ಡಿನೂ ಇಲ್ಲ, ಬರೀ ಹೆಚ್ ಅಂತ ಇರೋದ್ರಿಂದ ಏನು ಅದರೊಳಗೆ ಹೆಚ್ಚು ಅರ್ಥ ಇರ್ಬೋದಾ? ನಿಮ್ಮ ಹೆಸರು ಯಾತಕ್ಕೆ ಹೆಚ್ ಡುಂಡಿರಾಜ್ ಅಂತ ಬಂತು? ನೋಡಿ, ನಾನು ದಕ್ಷಿಣ ಕನ್ನಡದವನು. ಹಾಂ, ನಮ್ಮ ಕಡೆ ಎಲ್ಲ ಒಂದೇ ಇನ್ಶಿಯಲ್ಸ್ ಇಟ್ಕೋತಾರೆ. ಸರಿ, ಎಲ್ಲ ಹೆಸರುಗಳು ಸಾಮಾನ್ಯವಾಗಿ ಒಂದೇ ಇನ್ಶಿಯಲ್ಸ್. ಈ ಹೆಚ್ ಅನ್ನಂದ್ರೆ ಏನು ಅಂತ ಅನೇಕರು ಕೇಳ್ತಾರೆ. ಅದು ಹೆಚ್ಚೋ ಹೆಚ್ಚೋ ಅಂತ ಒಬ್ರು ಕೇಳಿದ್ರು. ಕೆಲವರು ನಾವು ಏ ಕಾರ ಬರೋದು ಹೆಚ್ ಅಂತ ಬರಿತೀವಿ, ಕೆಲವರು ಹೆಚ್ಚು ಅಂತ ಬರಿತೀವಿ. ಹೌದು, ನಾನು ಹೇಳಿದೆ ನೀವು ಹೆಚ್ ಅಂತಾದ್ರೂ ಬರೀರಿ, ಹೆಚ್ ಅಂತಾದ್ರೂ ಬರೀರಿ, ಹೆಚ್ ಡುಂಡಿರಾಜ್ ಅಂತ ಬೇಕಾದ್ರೆ ಹೇಳಿ, ಹೆಚ್ ಡುಂಡಿರಾಜ್ ಅಂತ ಬೇಕಾದ್ರೂ ಹೇಳಿ, ಹುಚ್ಚ ಡುಂಡಿರಾಜ್ ಅಂತ ಮಾತ್ರ ಹೇಳ್ಬಿಡಿ. ಆಮೇಲೆ ಕೆಲವರು ಕೇಳಿದ್ರು ಹೆಚ್ ಅಂದ್ರೆ ಹನಿಗವನ ಅಂತಾನ, ಹೆಚ್ ಅಂದ್ರೆ ಹಾಸ್ಯನ ಅಂತಾನು ಕೇಳಿದ್ದಾರೆ. ಹಾಗೇನಿಲ್ಲ, ಆಕ್ಚುಲಿ ನನ್ನ ಊರಿನ ಹೆಸರು ಹಟ್ಟಿ ಕುದುರು ಅಂತ ನನ್ನ ಊರು, ಹಾಗಾಗಿ ಹೆಚ್ಚು ಬಂದಿದೆ. ಆಮೇಲೆ ಈ ಹೆಚ್ಚು ಹೆಚ್ಚಂದಾಗ ಇನ್ನೊಂದು ನೆನಪಾಗ್ತಾ ಇದೆ ಗುಂಡ್ರಾವ್, ನಮ್ಮ ಹುಚ್ಚು ಮಾಸ್ತಿಗೌಡ ಅಂತ ಒಬ್ಬರು ಇದ್ರಲ್ಲ ಮಂತ್ರಿಗಳಿದ್ರು, ಅವ್ರಿಗೆ ಮಂತ್ರಿಗಳಾದ್ಮೇಲೆ ಅವ್ರ ಹೆಸರು ಚೆನ್ನಾಗೇ ಇತ್ತು, ನಮ್ಮ ಹಳೆ ಕಾಲದ ಹೆಸರು ಅದು. ಆದರೆ ಯಾರು ಹೇಳಿದಂತೆ, ಸರ್ ನೀವೀಗ ಮಿನಿಸ್ಟರ್ ಆಗಿಬಿಟ್ಟಿದ್ರಿ, ಈ ಹುಚ್ಚು ಮಾಸ್ತಿಗೌಡ ಅನ್ನೋದು ಚೆನ್ನಾಗಿರಲ್ಲ, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ ಹೆಚ್ ಮಾಸ್ತಿಗೌಡ ಹೆಚ್ ಮಾಸ್ತಿಗೌಡ ಅಂತ ಮಾಡಿಕೊಡಿ, ಈ ಪೇಪರ್ನಲ್ಲಿ ಬರುವಾಗ ಚೆನ್ನಾಗಿರೋ. ಸರಿ ಸರಿ, ಅವರೊಂದು ಪತ್ರಿಕಾಗೋಷ್ಠಿ ಕರೆದ್ರಂತೆ, ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಹೇಳಿಬಿಟ್ರಂತೆ, ನೋಡಿ ನಾಳೆಯಿಂದ ನನ್ನ ಹೆಸರು ಬದಲಾಗಿದೆ, ನನ್ನನ್ನು ಯಾರು ಹುಚ್ಚು ಮಾಸ್ತಿಗೌಡ ಅಂತ ಕರಿ ಮಾಡೋದು, ಹೆಚ್ ಮಾಸ್ತಿಗೌಡ ಹೆಚ್ ಮಾಸ್ತಿಗೌಡ ಅಂತಲೇ ಕರಿಬೇಕು ಅಂದರೆ. ಸರಿ, ಈ ಪತ್ರಕರ್ತರು ಎಂಥ ಖಿಲಾಡಿಗಳು ಅಂತಂದರೆ, ಮರುದಿವಸ ಎಲ್ಲ ಪತ್ರಿಕೆಗಳಲ್ಲಿ ಬಂತಂತೆ, ಹುಚ್ಚು ಮಾಸ್ತಿಗೌಡರ ಹುಚ್ಚು ಹೆಚ್ಚಾಗಿದೆ. ಓ, ನೋಡಿ ಹೆಸರು ಬದಲಾಯಿಸಿದ್ದಾರೆ, ಹುಚ್ಚು ಮಾಸ್ತಿಗೌಡರ ಹುಚ್ಚು ಹೆಚ್ಚಾಗಿದೆ ಅಂತ. ಈ ಹೆಚ್ಚು ಅನ್ನೋದಕ್ಕೆ ನನಗೆ ನೆನಪಾಯಿತು. ಆಮೇಲೆ ಈ ಸಾಹಿತಿಗಳ ವಿಷಯ ಹೇಳ್ತಾ ಇರುವಾಗ ನನಗೆ ಬಿ ಸಿ ರಾಮಚಂದ್ರ ಶರ್ಮಾ ನೆನಪಾಗ್ತದೆ. ಅವರೇನು ಶಾರ್ಟ್ ನೇಮ್ ಇಟ್ಕೊಂಡಿರಲಿಲ್ಲ, ರಾಮಚಂದ್ರ ಬಿ ಸಿ ರಾಮಚಂದ್ರ ಶರ್ಮಾ ಅಂತಲೇ ಇತ್ತು. ನಮ್ಮ ಕೇಶವರಾವ್ ಹೇಳ್ತಾರೆ ಬಿ ಸಿ ಅಂತಂದರೆ ಬಿಫೋರ್ ಕ್ರೈಸ್ಟ್ ಅಂತ, ಅಂದರೆ ಅವ್ರ ಪದ್ಯ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ, ಯಾಕಂದರೆ ಅದು ಬಿಫೋರ್ ಕ್ರೈಸ್ಟ್ ಆ ಕಾಲದ ಪದ್ಯ ಅಂತ. ಅವರ ಮನೆಗೆ ಪರಾಶರ ಅಂತ ಹೆಸರು ಇಟ್ಕೊಂಡಿದ್ದೆ. ಪರಾಶರ ನಾನೊಂದು ಸರಿ ಅವ್ರ ಹತ್ರ ಕೇಳಿದೆ, ಏನಿದು ಪರಾಶರ ಅಂತ ಭಾಳ ಸಾಂಪ್ರದಾಯಿಕ ಋಷಿ ಮುನಿಗಳ ಹೆಸರು ಇಟ್ಕೊಂಡಿದ್ದೀರಿ ನೀವು, ಅದು ಭಾಳ ವಿಚಾರವಾದಿಯಾಗಿ ಅಂತ ಕೇಳಿದಾಗ, ಆಮೇಲೆ ಅವ್ರು ಹೇಳಿದರು ಪರಾಶರ ಅಂದರೆ ಪದ್ಮ ಅಂತ ಅವರ ಹೆಂಡತಿ ಹೆಸರು, ಅವರು ರಾಮಚಂದ್ರ ಶರ್ಮ, ಪದ್ಮ ರಾಮಚಂದ್ರ ಶರ್ಮರ ಮನೆಯದು ಮನೆ, ಹಾಗಾಗಿ ಪರಾಶರ ಮನೆ ಅಂತ. ಅಂದರೆ ಹೆಸರಿನಲ್ಲಿ ಇನಿಷಿಯಲ್ಸ್ನಲ್ಲಿ ಎಷ್ಟು ಸ್ವಾರಸ್ಯಕವಾಗಿ ಹೇಳ್ಬೋದು ಅಂತ. ಆಮೇಲೆ ನಮ್ಮ ಶತಾವಧಾನಿ ಗಣೇಶ್ ಇದ್ದಾರೆ, ಅಷ್ಟಾವಧಾನಿ ಅಂದರೆ ಶತಾವಧಾನಿಯಾಗಿ ಪ್ರಮೋಷನ್ ತಗೊಂಡು, ಬಹುಶಃ ಏಕೈಕ ಶತಾವಧಾನಿ ಅನಿಸುತ್ತೆ ಅವರು ಕರ್ನಾಟಕದವರು. ಅವ್ರ ಜೊತೆ ನಾನು ಒಂದು ಸಾರಿ ಅಷ್ಟಾವಧಾನದಲ್ಲಿ ಅಧಿಕ ಪ್ರಸಂಗ ಅಂತ ಹೇಳ್ತಾರೆ, ಅಧಿಕ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಅವ್ರನ್ನ ಕೇಳ್ಕೊ ಕೇಳಿದ್ದೇನೆ, ಅಲ್ಲ ನಿಮ್ಮ ಹೆಸರು ಆರ್ ಗಣೇಶ್ ಅಂತಿದೆ, ನಿಮ್ಮ ಇನಿಷಿಯಲ್ ಆರ್ ಗಣೇಶ ಅಂತಿದೆ, ಅದು ತಪ್ಪಾಗಿದೆ, ಯಾಕಂದರೆ ನೀವು ಶತಾವಧಾನಿ ನೂರ್ ಗಣೇಶ್ ಅಂತ ಇಟ್ಕೋಬೇಕಾಗಿತ್ತಲ್ಲ, ಯಾಕೆ ಆರ್ ಗಣೇಶ್ ಅಂತ ಇಟ್ಕೊಂಡ್ರಿ ಅಂತ ಕೇಳಿದೆ. ಅವರು ಎಷ್ಟು ಚೆನ್ನಾಗಿ ಅದಕ್ಕೆ ಉತ್ತರ ಕೊಟ್ಟರು ಅಂತಂದರೆ, ನೋಡಿ ನೂರಾರು ಗಣೇಶರಲ್ಲಿ ಈ ಗಣೇಶ ಆರು ಅನ್ನೋದನ್ನು ಗುರುತ ಮಾಡಬೇಕು ಅಂತ ನಾನು ಆರ್ ಗಣೇಶ್ ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಿದರು. ಇನ್ನು ಈ ಇನಿಷಿಯಲ್ಸ್ ಬಗ್ಗೆ ನಮ್ಮ ಬೇಂದ್ರೆಯವ್ರದ್ದು ನಾನು ಇಲ್ಲಿ ಉದಾಹರಿಸಲೇಬೇಕು. ಹೌದು, ಅವರದ್ದು ಅವರ ಪೆನ್ ನೇಮ್ ಏನಪ್ಪ ಅಂತಂದರೆ ಅಂಬಿಕಾತನಯ ದತ್ತ, ಆದರೆ ಅವ್ರ ನಿಜವಾದ ನೇಮ್ ದೋರಾ ಬೇಂದ್ರೆ. ಈ ಉತ್ತರ ಕನ್ನಡದಲ್ಲೆಲ್ಲ ಈ ಇನಿಷಿಯಲ್ಸ್ ಮೇಲೆ ಬರ್ತಾರೆ ಜನ, ಅಲ್ಲಿ ಅದ ಹೆಸರು ಭಾಳ ಇಂಪಾರ್ಟೆಂಟ್. ಎಚ್ ಡಿ ಭಟ್, ಎನ್ ಡಿ ಹೆಗ್ಡೆ, ಆರ್ ಎಸ್ ಶಾಸ್ತ್ರಿ, ವೈ ಎಚ್ ಕುಲಕರ್ಣಿ, ಎಮ್ ಆರ್ ಜೋಶಿ, ಎಸ್ ಆರ್ ಪಾಟೀಲ್, ಹಿಂಗೆ ಬರೀ ಅಡ್ಡ ಹೆಸರೇ ಹೆಸರು ಬರೀ ಇನಿಷಿಯಲ್ಸ್ನಲ್ಲಿ ಉಳಿದೋಗ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಎಲ್ಲ ನಾನು ಧಾರವಾಡಕ್ಕೆ ಹೋದಾಗ ಬರೀ ಎಚ್ ಡುಂಡಿರಾ ನಿಮ್ಮ ಅಡ್ಡಹೆಸ್ರೇನ್ರಿ ಅಡ್ಡಹೆಸ್ರೇನ್ರಿ ಅಂತ ಕೇಳೋರು ಅವರು, ನನಗೆ ಅಡ್ಡಹೆಸ್ರು ಇಲ್ಲ ಅನ್ನೋದು ಅವ್ರಿಗೆ ಭಾಳ ಆಶ್ಚರ್ಯ. ಅದಕ್ಕೆ ಒಂದು ಸಾರಿ ಬೇಂದ್ರೆ ಅವ್ರು ಹೇಳಿದ್ರಂತೆ, ನೋಡಿ ಬೇಂದ್ರೆ ಅನ್ನೋದು ನನ್ನ ಅಡ್ಡಹೆಸರು, ಅಂಬಿಕಾತನೆಯ ದತ್ತ ಅನ್ನೋದು ಉದ್ದ ಹೆಸರು. ಆಮೇಲೆ ಡಿ ಆರ್ ಬೇಂದ್ರೆ ಅಂತಲೇ ಬರೀತಿದ್ರಂತೆ ಅವರು. ಒಂದು ಸಾರಿ ಅವರಿಗೆ ಗೌರವ ಡಾಕ್ಟ್ರೇಟ್ ಕೊಟ್ಟರು, ಗೌರವ ಡಾಕ್ಟ್ರೇಟ್ ಕೊಟ್ಟಾಗೆಲ್ಲ ಬಂದು ಅಭಿನಂದನೆ ಮಾಡಿದ್ವಿ, ಸರ್ ನಿಮ್ಗೆ ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ ಅಭಿನಂದನೆಗಳು. ಬೇಂದ್ರೆ ಅವ್ರು ಹೇಳಿದ್ದೆ ನನಗೆ ಯಾರಿಗೆ ಗೌರವ ಡಾಕ್ಟ್ರೇಟ್ ಕೊಡಬೇಕು, ನಾನು ಹುಟ್ಟ ಡಾಕ್ಟರ್ ಡಿ ಆರ್ ಬೇಂದ್ರೆ, ಡಿ ಆರ್ ಬೇಂದ್ರೆ ಅಂತ ಹೇಳಿದ್ರಂತೆ.